गीतर अच्चुनेकार के कल्याण दांपत्यदल्ली बिरुकु कानिसिकोंडिदे पत्नी अश्विनी वशीकरण आरोपवन्न चित्र साहिती के कल्याण माडिदारे सुद्दिगोष्ठियल्ली साकष्टु विचारगळ बग्गे अवरु प्रस्ताप माडिद्रु ईगलू नन्न हेंडति जोते नानु कांटाक्ट अल्ली इद्दीनि नाविब्रु चेन्नागि इद्दीवि अन्नो मातन्नु हेळिदारे आदरे वशीकरणद प्रयत्न इल्ली आगिदे अंत गंभीरवादंत आरोपवन्न माडिदारे कल्याण नम्म वैफ तंदे अवरिगे मूरु जन अण्ण तम्मंदरु इवरु कोनेयवरु मूरु फ्लोर ಆಯ್ತಾ ಆ ಮೂರು ಫ್ಲೋರ್ ಅಲ್ಲಿ ಮಧ್ಯದ ಫ್ಲೋರ್ ಇವರದು ಫಸ್ಟ್ ಫ್ಲೋರ್ ಮನೆ ಇದು ಪಿತ್ರಾರ್ಜಿತ ಅಂತಂದ್ರೆ ನನ್ನ ಪ್ರಕಾರ ಇರಬಹುದು ಸರ್ ಒಂದಷ್ಟು ವರ್ಷಗಳಿಂದ ಇದೆ ಅದು ಒಂದು ದೊಡ್ಡ ಬಿಲ್ಡಿಂಗ್ ನ ಮೂರು ಜನ ಬ್ರದರ್ಸ್ ಶೇರ್ ಮಾಡ್ಕೊಂಡಿರ್ತಾರೆ ಇಲ್ಲಿ ಈ ಪ್ರಾಪರ್ಟಿ ಶಿವಾನಂದ ವಾಲಿಗೆ ಹೋಗಿದೆ ನನ್ನ ಹೆಂಡತಿ ಅಕೌಂಟ್ ಇಂದ ಯಾವಾಗ 1.5 ಲಕ್ಷ ಆ ಶಿವಾನಂದ ವಾಲಿಗೆ ಹೋಯಿತು ಆಗ ನನಗೆ ಇದರ ಬಗ್ಗೆ ಎಚ್ಚರಿಕೆ ಬಂತು ಏನು ಕಾರಣ ಶಿವಾನಂದ ವಾಲಿ ನಿಮಗೆ ಸಹಾಯ ಮಾಡಿದ್ದೀನಿ ನೀವು ಹಣ ಕೊಟ್ರಾ ಫೈನ್ ಸಮಸ್ಯೆ ಇಲ್ಲ ಎಷ್ಟು ದಾನ ಧರ್ಮ ಮಾಡಿಬಿಡಿ ಸರ್ ಸಮಸ್ಯೆ ಇಲ್ಲ ಕಣ್ಣ ನಮ್ಮ ಆತ್ಮತೃಪ್ತಿ ಇರುತ್ತೆ ಹೀಗಾದಾಗ ನಾವು ಪರಾಮರ್ಶೆ ಮಾಡಿದಾಗ ಗೊತ್ತಾಗಿದ್ದು ಲಕ್ಷಾಂತರ ರೂಪಾಯಿ ಶಿವಾನಂದ ವಾಲಿಗೆ ಹೋಗಿದೆ ಪ್ರಾಪರ್ಟಿ ಶಿವಾನಂದ ವಾಲಿಗೆ ಹೋಗಿದೆ ಇವೆಲ್ಲ ಮಾಡಿ ಶಿವಾನಂದ ವಾಲಿಯ ಬಗ್ಗೆ ಈ ಬೆಳಗಾಂ ಬೆಲ್ಟ್ನಲ್ಲಿ ಸುತ್ತಮುತ್ತ ನಮಗೆ ಬಂದಂತ ಮಾಹಿತಿಗಳು ಇನ್ಫರ್ಮೇಷನ್ಸ್ ಕೇಳಿದಾಗ ಒಂದು ಕ್ಷಣ ಗಾಬರಿ ಆಗುತ್ತೆ ಆ ಮನುಷ್ಯ ಬೇಸಿಕಲಿ ಇದು ನಡೆಯುತ್ತೋ ನಡೆಯಲ್ವೋ ಸತ್ಯವೋ ಅಲ್ವೋ ನನಗೆ ಗೊತ್ತಿಲ್ಲ ಸರ್ ನಾನು ಈ ಮಾಟ ಮಂತ್ರ ಎಲ್ಲ ನಂಬೋದಿಲ್ಲ ಆದರೆ ಕಂಪ್ಲೀಟ್ ಬ್ಲ್ಯಾಕ್ ಮ್ಯಾಜಿಕ್ ಎಂಬ ಅಂತ ಕ್ರಿಯೆಯ ಮೂಲಕ ಆ ವ್ಯಕ್ತಿ ಈ ತರ ಎಲ್ಲರನ್ನ ಮಿಸ್ಪ್ರೈಸ್ ಮಾಡೋದು ಅಟ್ರಾಕ್ಟ್ ಮಾಡೋದು ಮನೆ ಮುರಿಯೋದು ಈ ಎಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡಿ ಅವರ ಪ್ರಾಪರ್ಟಿನ ತಗೊಳ್ಳೋದು ಹಣ ತಗೊಳ್ಳೋದು ಈ ತರ ಮಾಡ್ತಾರೆ ಅಂತ ಕೇಳ್ಪಟ್ಟೆ ಕೇಳ್ಪಟ್ಟಿದ್ ನಾನು ಸರ್ ದಾಂಪತ್ಯ ಬಿರ್ಕ್ನ ಎನ್ಕ್ಯಾಶ್ ಮಾಡ್ಕೊಳ್ಳಿಲ್ಲ ಬಿರ್ಕ್ ತಂದಿದ್ದೆ ಅವರು ಯಾಕೆಂದ್ರೆ ಸರ್ ಬಿರ್ಕ್ ಇಲ್ಲ ನಮ್ಮ ಜೀವನದಲ್ಲಿ ನನ್ನ ಜೀವನದಲ್ಲಿ ನನ್ನ ವೈಫ್ ಜೀವನದಲ್ಲಿ ಬಿರ್ಕ್ ಇಲ್ಲ ಸರ್ ಇಷ್ಟು ಜನ ಇದ್ದಾರೆ ಎಷ್ಟೋ ಸಂಸಾರಸ್ಥರು ಅಕ್ಕಿ ಬೆಳಗ್ಗೆ ಯಾರು ಜಗಳ ಆಡಲ್ವ ಸರ್ ಅಲ್ವಾ ಅದು ಇರುತ್ತೆ ಅದಿದ್ರೇನೆ ಸಂಸಾರ ಆಗ್ಲೇ ನಾನು ಹೇಳ್ದಂಗೆ ಸರಸೇವೆ ಜನನ ವಿರಸೇವೆ ಮರಣ ಸಮರಸ ಜೀವನ ಅದಿರದೇ ಇರುತ್ತೆ ಬಟ್ ಬಿರ್ಕ್ನ ಅವ್ರು ಎನ್ಕ್ಯಾಶ್ ಮಾಡ್ಕೊಂಡಿದ್ದ ಅಲ್ಲ ಈ ಬಿರ್ಕ್ನ ಹುಟ್ಟಾಕೋ ಪ್ರಯತ್ನ ಮಾಡಿದವರು ಇವರು ಬ್ಲೈಂಡ್ ಆಗಿ ಒಬ್ಬ ಅಗೋಚರ ವ್ಯಕ್ತಿಗಳನ್ನ ನಂಬಿದ್ದು ಅವರ ಅದನ್ನ ಮುಗ್ಧತೆ ಅಂತ ಕರಿಬೇಕಾ ಅವರ ಒಂದು ದೈವಿಕ ದಟ್ಟತನ ಅಂತ ಕರಿಬೇಕಾ ನಾ ಬ್ಲೇಮ್ ಮಾಡಲ್ಲ ಸರ್ ಇವತ್ತು ಮಾತಾಡ್ತೀನಿ ಇವತ್ತು ಮಾತಾಡ್ತೀನಿ ಸರ್ ಸರ್ ಒಂದೇ ಒಂದು ನಿಮಿಷ ನಾನು ಇಲ್ಲೊಂದು ಪಾಯಿಂಟ್ ಹೇಳ್ತೀನಿ ನನ್ನ ಹೆಂಡತಿ ನಾನು ಕನ್ವಿನ್ಸ್ ಮಾಡೋ ಅವಶ್ಯಕತೆ ಇಲ್ಲ ನನ್ನ ಜೊತೆ 4 ಅವರ್ ಫ್ರೀಯಾಗಿ ಕೂತ್ಕೊಂಡು ಒಂದು ಬೈಟು ಟೀ ಕುಡಿದು ಒಬ್ಬರನ್ನೊಬ್ರು ಸುಮ್ಮನೆ 10 ನಿಮಿಷ ನೋಡ್ಕೊಂಡು ನಕ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ನಾನು ಹೇಳ್ತೀನಿ ಕೇಳಿ ನನ್ನನ್ನು ಕನ್ವಿನ್ಸ್ ಮಾಡೋ ಅವಶ್ಯಕತೆ ನಾನು ತಪ್ಪು ಮಾಡಿದ್ರೆ ಕನ್ವಿನ್ಸ್ ಮಾಡಬೇಕು ನಾನು ತಪ್ಪು ಮಾಡಿಲ್ಲ ಬಟ್ ಏನಾಗಿದೆ ಅಂದ್ರೆ ನನ್ನನ್ನು ನನ್ನ ಹೆಂಡತಿಯನ್ನು ಪರಸ್ಪರ ಒಟ್ಟಿಗೆ ಕೂರಿಸಿ ಮಾತಾಡೋಕ್ಕೂ ಬಿಡದೆ ಇರೋ ರೀತಿಯಲ್ಲಿ ಇವರುಗಳು ಮಾಡಿರೋ ಅಂತ ಒಂದು ಈ ಹೊಗೆ ತುಂಬಿಸೋ ವಾತಾವರಣ ಇಲ್ಲ ಸರ್ ಈಗ ಒಂದು 10 ತಿಂಗಳ ಮುಂಚೆ ವೆರಿ ಫೈನ್ ಹೇಳ್ತೀನಿ ಈಗ ಪೊಲೀಸ್ ಅವ್ರನ್ನ ಮಫ್ತಿಯಲ್ಲಿ ಕರ್ಕೊಂಡು ಹೋಗೋದಕ್ಕೆ ನನಗೆ ಪೊಲೀಸ್ ಆಫೀಸರ ನನ್ನ ಪೊಲೀಸ್ ಅಧಿಕಾರಿನ ಪೊಲೀಸ್ ಅವರು ಕಾನೂನು ಮೂಲಕ ನಮ್ಮನ್ನ ರಕ್ಷಣೆ ಮಾಡೋರು ನಾನು ಹೇಳಿದ ತಕ್ಷಣ ಬಂದ್ಬಿಡ್ತಾರಾ ಅವ್ರಗಳಿಗೂ ಮಾಹಿತಿ ಇರುತ್ತೆ ಸರ್ ಪೊಲೀಸ್ ಅವ್ರಿಗೂ ಆ ಇಂಟೆಲೆಕ್ಚುಯಲ್ ಬ್ರೈನ್ ಇರುತ್ತೆ ಮಾಹಿತಿ ಇರುತ್ತೆ ಎಲ್ಲೋ ಬೆಂಗಳೂರಿಂದ ಬಂದು ಬೆಳಗಾಂಲ್ಲಿ ಸುತ್ತಮುತ್ತ ಏನೇನು ನಡೀತಿದೆ ಅಂತ ನಾನು ತಿಳ್ಕೊಬೇಕಾದ್ರೆ ಇಲ್ಲಿರೋ ಪೊಲೀಸ್ ಆಫೀಸರ್ಸ್ಗೆ ಅವ್ರಗಳೆಲ್ಲ ಯಾರು ನನ್ನ ಬ್ಯಾಕ್ಗ್ರೌಂಡ್ ಗೊತ್ತಿರಲ್ವಾ ಖಂಡಿತ ಗೊತ್ತಿರುತ್ತೆ ತಿಳ್ಕೊಂಡಿರ್ತಾರೆ ಹೋಗಿರ್ತಾರೆ ಅದಕ್ಕೆಲ್ಲ ನೀವು ಆಗೋ ಅನಿಷ್ಟಕ್ಕೆಲ್ಲ ಶನೇಶ್ಚರಣೆ ಕಾರಣ ಅಂತಾರಲ್ಲ ಗಾದೆ ಆ ರೀತಿ ಇಲ್ಲಿ ಇವ್ರಿಗೇನೋ ಸಮಸ್ಯೆಗಳಾದ್ರೆ ಅದಕ್ಕೆ ನನ್ನ ಕಾರಣ ಅಂತ ಹೇಳಿದ್ರೆ ಅವರ ಮುಗ್ಧತೆ ನೋಡಿ ಅನುಕಂಪ ಬರುತ್ತೆ ಹೊರತು ನನಗೆ ಬೇರೇನು ಬರೋದಿಲ್ಲ ಇದೊಂದು ಪಾಯಿಂಟ್ ಮತ್ತೊಂದೇನ ಕೇಳಿದ್ರಿ ದೂರ ಅಂತಲ್ಲ ಜನವರಿ 9ನೇ ತಾರೀಕು ಬೆಂಗಳೂರಿನಿಂದ ಇಲ್ಲಿ ಬೆಳಗಾಂ ಬಂದಿದ್ದವರು ಬಂದ ಮೇಲೆ ಅವರ ರಿಲೇಟಿವ್ ಮನೆಯಲ್ಲಿ 1 ತಿಂಗಳು ಇದ್ರು ಆಗಲೂ ನಾನು ಭೇಟಿ ಮಾಡಿದೆ ಆ ನಂತರ ಈ ಜೂನ್ 5ನೇ ತಾರೀಕು ಮತ್ತೆ ಭೇಟಿ ಮಾಡಿದೆ ಆಮೇಲೆ ಜೂನ್ 5ಕ್ಕೆ ನಾನು ಅವ್ರನ್ನ ಭೇಟಿ ಮಾಡಿದ್ಮೇಲೆ ಜೂನ್ 8ನೇ ತಾರೀಕು ನನ್ನ ವೈಫ್ ಅಕೌಂಟ್ ಇಂದ ಅಷ್ಟು ದುಡ್ಡು ಟ್ರಾನ್ಸ್ಫರ್ ಆಯಿತು ಜೂನ್ 16ನೇ ತಾರೀಕು ಇಲ್ಲಿನ ಪ್ರಾಪರ್ಟಿನ ಅವ್ರ ಹೆಸರಿಗೆ ಬರ್ಸ್ಕೊಂಡ್ರು ಜೂನ್ 8 ವೇಳೆಗೆ ಆ ಮನೆ ಖಾಲಿ ಮಾಡಿದಾರೆ ಅನ್ನೋ ಸುದ್ದಿ ಅಂದ್ರೆ ಅಲ್ಲಿ ಪರ್ಮನೆಂಟ್ ಖಾಲಿ ಮಾಡಿದ ಸುದ್ದಿ
ಬೇರೆ ಮೂಲದಿಂದ ಗೊತ್ತಾಯ್ತು. ಆಗ ಆ ಮನೆ ಓನರ್ ಗುಂಡಕಲ್ಲನ ಅವರತ್ರ ಮಾತಾಡಿದಾಗ ಆ ವ್ಯಕ್ತಿ ಹೇಳಿದ್ರು, ಈ ಮನೆಯಲ್ಲಿ ರಾತ್ರಿ ಎಲ್ಲ ಏನೋ ಗದನಕಟ್ಟೆ ಹಾಕೊಂಡು ಏನೋ ಮಾಡ್ತಾ ಇದ್ರು, ಏನೇನೋ ನಡೀತಿತ್ತು, ಭಯ ಆಗ್ತಿತ್ತು ಅಂತ ಆ ಓನರ್ ಹೇಳಿದಾಗ ಆಗ ಇವರು ಬೀಗ ಹಾಕೊಂಡು ಹೋದ ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಏನ್ ಮಾಡಿದ್ದಾರೆ, ಪಂಚನಾಮ ಅಂತ ಮಾಡ್ತಾರೆ, ತಮ್ಗೆ ಗೊತ್ತಿರುತ್ತೆ. ಅಲ್ಲಿ ಹೋಗ್ಬಿಟ್ಟು ಪೊಲೀಸ್ ತನ್ನ ಕಸ್ಟಡಿ ಮೂಲಕ ಆ ಮನೆಯ ಓನರ್ ಗುಂಡಕಲ್ಲಿ ಎದುರುಗಡೆ ಆ ಬೀಗವನ್ನು ಮುರಿದು ಒಳಗೋಗಿ ನೋಡಿದ್ದಾರೆ. ಅವ್ರಿಗೊಂದಷ್ಟು ಡಾಕ್ಯುಮೆಂಟ್ ಸಿಕ್ಕಿದೆ, ಅವ್ರೇನೆಲ್ಲ ಕ್ರಿಯೆಗಳು ಮಾಡಿದ್ರು, ಸೋ ಕಾಲ್ಡ್ ಕ್ರಿಯೆಗಳು ಡಾಕ್ಯುಮೆಂಟ್ ಸಿಕ್ಕಿದೆ, ಅದು ಪೊಲೀಸರು ವಿಚಾರಿಸ್ತಾರೆ, ಅವ್ರು ನೋಡ್ಕೋತಾರೆ. ಆಗ್ಲೇಬೇಕು ಸರ್. ಸರ್ ಒಂದು ವಿಷಯ ಹೇಳ್ತೀನಿ, ತಾವೆಲ್ಲರೂ ನನಗೆ ಒಳ್ಳೇದು ಹಾರೈಸ್ತೀರ, ಸಂಸಾರ ಉಳಿಯುತ್ತೆ. ಯಾವ ರೀತಿ ಸರ್ ಒಂದು ವಿಷಯ ಹೇಳ್ತೀನಿ ಸರ್, ಖಂಡಿತ ಸರ್, ತಾವು ಯಾವ ಚಾನೆಲ್ ಗೊತ್ತಾಗಲ್ಲ, ಪ್ರಜಾವಾಣಿ ಸರ್. ನಮಸ್ಕಾರ ಸರ್. ಇವಾಗ ನೋಡಿ, 15 ವರ್ಷ ನೀವು ಸಂಸಾರ ಮಾಡಿದಾಗ ಒಂದು ಕ್ಷಣವೂ ನಿನ್ನ ಬಿಟ್ಟಿರಲ್ಲ ಅಂತ ಹೇಳಿದಂತ ಪತ್ನಿ ಇಂಥ ಒಂದು ವಿಚಿತ್ರ ವಾತಾವರಣದಲ್ಲಿ ಸಿಕ್ಕಾಕೊಂಡು ಏಕಾಏಕಿ ನಾವು ವಿಚ್ಛೇದನ ಕೊಡ್ತೀನಿ ಅಂತಂದ್ರೆ 15 ವರ್ಷದ ದಾಂಪತ್ಯ ಗೀತೆ ನಂಬ್ತೀವ, ಯಾವುದೋ ಒಂದು ವಿಚ್ಛೇದನ ನಂಬ್ತೀವ, ಅಷ್ಟು ಸುಗಂಧ ದ್ರವ್ಯ ನಂಬ್ತೀವ, ಒಂದಿಷ್ಟು ಕಸ ನಂಬ್ತೀವ ಸರ್. ಒಂದು ಸಿಂಪಲ್ ಸರ್, ಸರ್ ಒಂದು ಸಿಂಪಲ್ ಸರ್, ಅವ್ರು ಬೇಡ ಅಂತ ಹೇಳಬಹುದು, ಯಾವ ಒತ್ತಡದಿಂದ ಹೇಳಿದ್ದಾರೆ, ಯಾವ ಪ್ರೆಷರ್ ಇಂದ ಹೇಳಿದ್ದಾರೆ, ಅದು ಮುಖ್ಯ. ಇಷ್ಟಾಗಿ ನಾನು ಆಗ್ಲೇ ತಮಗೆ ಹೇಳಿದೆ, ಮನಸ್ಸುಗಳನ್ನ, ಪ್ರೀತಿಯನ್ನ, ಹೃದಯವನ್ನ ಬಲವಂತವಾಗಿ ಯಾರು ಕಿತ್ಕೊಳಕ್ ಸಾಧ್ಯ ಇಲ್ಲ. ಆದರೆ ಅವ್ರು ಬೇಡ ಅಂತ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಅದನ್ನೇ ನಾವು ಪ್ರೆಷರ್ ಮಾಡಿ ನೆಗೆಟಿವ್ ಆಗಿ ಥಿಂಕ್ ಮಾಡಕ್ ಬದಲು ಒಂದಾಗ್ಲಿಂತ ಹಾರೈಸಿ, ನಾವು ಒಂದಾಗ್ತೀವಿ, ಚೆನ್ನಾಗಿರ್ತೀವಿ, ನಾನು ನನ್ನ ಪತ್ನಿ ಒಟ್ಟಿಗೆ ಸೇರಿ ಅಲ್ವಾ ಸರ್. ಸರ್ ಅದನ್ನೇ ಹೇಳಿದ್ದು, ನನ್ನ ಪತ್ನಿ ಅದೇ ಹೇಳ್ತೀನಿ ಸರ್. ಸರ್ ನನ್ನ ಪತ್ನಿಗೆ ನಾನು ಕನ್ವಿನ್ಸ್ ಮಾಡ್ಬೇಕಾದ್ರೆ ತಪ್ಕೊಂಡು ಕನ್ವಿನ್ಸ್ ಮಾಡಬಹುದು, ಮುತ್ಕೊಟ್ಟು ಕನ್ವಿನ್ಸ್ ಮಾಡಬಹುದು, ಕಾಲು ಬಿದ್ದು ಕನ್ವಿನ್ಸ್ ಮಾಡಬಹುದು, ತಲೆ ನೇವರಿಸಿ ಕನ್ವಿನ್ಸ್ ಮಾಡಬಹುದು, ಹಣೆಗೆ ಮುತ್ಕೊಟ್ಟು ಅವಳ ಮೇಲೆ ಒಂದು ಹಾಡು ಬರೆದು ಕನ್ವಿನ್ಸ್ ಮಾಡಬಹುದು, ಮೌನವಾಗಿ ಅವಳು ನೋಡ್ಕೊಂಡು ಮುಗುಳ್ನಕ್ಬಿಟ್ಟು ಕಣ್ಣಲ್ಲೇ ಕಣ್ಣಿಟ್ಟು ನೋಡ್ಕೊಂಡು ಕನ್ವಿನ್ಸ್ ಮಾಡಬಹುದು, ಗಂಡ ಹೆಂಡತಿ ಹೆಂಗೆ ಬೇಕಾದ್ರೆ ಕನ್ವಿನ್ಸ್ ಮಾಡ್ತಾನೆ. ದಟ್ ಈಸ್ ಖಾಸಗಿ ವಿಚಾರ, ನಿಮ್ಮೆಲ್ಲರಿಗೂ ಮದುವೆಗಳಾಗಿರುತ್ತೆ ಎಷ್ಟೋ ಜನಕ್ಕೆ, ನಿಮ್ಗೆಲ್ಲ ಗೊತ್ತಿರುತ್ತೆ. ನಾನು ಯಾವ ರೀತಿ ಕನ್ವಿನ್ಸ್ ಮಾಡ್ತೀನಿ ಅಂದ್ರೆ ಒಂದು ವಿಷಯ ಹೇಳ್ತೀನಿ ಸರ್, ಕಾನೂನಿನ ಸಮಾಜದ ಹಂತದಲ್ಲಿ ಬಂದಾಗ ಅದೇ ಅದಕ್ಕೆ ಸರ್, ಅದಕ್ಕೆ ಸರ್ ಹೇಳ್ತಾ ಇದ್ದೀನಿ, ಸಾರ್ವಜನಿಕ ಇಲ್ಲ 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 ಹೌದು ಸರ್. ಸರ್ ಸರ್ ಒಂದು ವಿಷಯ ಹೇಳ್ತೀನಿ ನಾನು, ಅಲ್ಲಲ್ಲ ನಾನು ಅಲ್ಲಲ್ಲ ನಾನು ನಾನು ವ್ಯಂಗ್ಯ ಮಾಡ್ತಾ ಇಲ್ಲ ಸರ್, ಕ್ಷಮಿಸಿ, ವ್ಯಂಗ್ಯ ಮಾಡ್ತಿಲ್ಲ. ಸಾರ್ವಜನಿಕ ವೇದಿಕೆಗೆ ಬಂದಿರೋದ್ರಿಂದಲೇ ನಾನು ಆ ವಿಷಯನ ಮಾತಾಡೋಕೆ ಸ್ಪಷ್ಟೀಕರಣಕ್ಕೆ ಬಂದಿರೋದು. ಆದ್ರೆ ನಿನ್ನ ಹೆಂಡತಿ ನಿಂಗೆ ಹೆಂಗ್ ಕನ್ವಿನ್ಸ್ ಮಾಡ್ತೀಯ ಅಂತಂದ್ರೆ ಕಾನೂನಿನ ಲಾಗಳನ್ನು ತೋರಿಸಿ ಕನ್ವಿನ್ಸ್ ಮಾಡಕ್ ಆಗಲ್ಲ, ಪ್ರೀತಿಯಿಂದಾನೆ ಮಾಡಕ್ ಸಾಧ್ಯ. ಆಯ್ತು ಸರ್, ಈಗ ಒಂದು ವೇಳೆ ಸರ್ ನಿಮ್ಗೆ ಒಂದು ಉತ್ತರ ಕೊಡ್ತೀನಿ ನಾನು, ಹೌದು ಈಗ ಇಲ್ಲ ಇನ್ನೊಂದು 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 ಸರ್ ಇನ್ನೊಂದು ಪಾಯಿಂಟ್ ಇದೆ ಇಲ್ಲಿ, ತಮ್ಗೆ ಗೊತ್ತಿರುತ್ತೆ ನನ್ನ ಪತ್ನಿ ಒನ್ಸ್ ಪೊಲೀಸ್ ಕಸ್ಟಡಿಯಲ್ಲಿ ವಿಚಾರಣೆ ಅಂದ್ರೆ ಅವಳನ್ನ ಖೈದಿ ಅಂತ ವಿಚಾರಣೆ ಮಾಡ್ತಾ ಇಲ್ಲ, ನನ್ನ ಪತ್ನಿಯನ್ನ ಖೈದಿ ಅಂತ ವಿಚಾರಣೆ ಮಾಡ್ತಾ ಇಲ್ಲ. ಒಂದು ಕೌನ್ಸಿಲಿಂಗು, ಒಂದು ಮನಃಶಾಸ್ತ್ರಜ್ಞರು, ಯಾರೋ ತಿಳುವಳಿಕೆ ಇರೋರು ಅವ್ರಿಗೆ ಸ್ವಲ್ಪ ಅರಿವು ಮೂಡಿಸ್ತಾ ಇದಾರೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಯಾವುದೋ ಭ್ರಮೆಗಳಲ್ಲಿ ಇರ್ತಾರೆ. ಆಮೇಲೆ ಹೆಣ್ಣು ಮಕ್ಕಳ ಮನಸ್ಸು ತುಂಬಾ ಸೂಕ್ಷ್ಮ ಪದರ, ಅವ್ರ ಮೆದುಳು ಏನೇ ಹಾಕಿದ್ರು ಬೇಗ ಕ್ಯಾಚ್ ಆಗತ್ತದು, ಆದ್ರಿಂದ ಸ್ವಲ್ಪ ಕ್ಲಿಯರ್ ಮಾಡ್ತಾ ಇರ್ತಾರೆ. ಇಲ್ಲಿ ಸರ್ ಡೆಫಿನೆಟ್ ಆಗಿ ನಾನೇನು ಹೇಳಿದ್ರು ಅಂದ್ರೆ, ನಾನು ಹೋಗಿ ಮೀಟ್ ಮಾಡ್ಬೇಕು ಅನ್ನೋದಕ್ಕಿಂತಲೇ ಹೆಚ್ಚಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಎಷ್ಟೋ ಜನ ನನ್ನ ಪತ್ನಿನ ಏಕಾಂತವಾಗಿ ಮಾತಾಡಿಸ್ಬೇಕು ಅಂತ ಅವರು ಆಸೆ ಪಡ್ತಾ ಇದಾರೆ, ನನಗೂ ಆಸೆ ಇದೆ, ನಾನು ಮೀಟ್ ಮಾಡೇ ಮಾಡ್ತಾಳೆ. ಬಟ್ ನಾನು ಎಕ್ಸಾಕ್ಟ್ ಆಗಿ ಅರ್ಧ ಗಂಟೆಯಲ್ಲಿ ಮೀಟ್ ಮಾಡ್ಬೇಕು ಅಂತ ಮಾಡ್ತಾ ಇಲ್ಲ. ಯಾಕೆ ಗೊತ್ತಾ, ಒಂದು ಕ್ಲೀನ್ ರಿಲ್ಯಾಕ್ಸ್ ಆಗ್ಲಿ, ಅವಳಿಗೂ ಮೆಂಟಲಿ ಪ್ರೆಷರ್ ಇರುತ್ತೆ, ಪಾಪ ನೀನು ಏನೋ ಮಾತಾಡಿದಾಳ, ಅವಳು ಮಾತಾಡಿ ಸ್ವಲ್ಪ ಹೊತ್ತಿಗೆ ಅವಳ ಮುಖನ ಗಮನಿಸ್ಬೇಕು, ಡಲ್ ಆಗ್ಬಿಟ್ಟಿದಾಳೆ ನನಗೆ, ಅಯ್ಯೋ ಅನಿಸ್ಬಿಡ್ತು ನನಗೆ.
ಸ್ವಲ್ಪ ಕೂಲ್ ಆಗಲಿ ಸರ್, ಕೂಲ್ ಆಗಲಿ. ನಮ್ಮ ರಿಲೇಟಿವ್ಸ್ ಬಂದಿದ್ದಾರೆ ಬೆಂಗಳೂರಿಂದ, ನನ್ನ ವೈಫ್ ರಿಲೇಟಿವ್ಸ್ ಇದ್ದಾರೆ, ಎಲ್ಲರೂ ಸೇರಿ ಸಮಗ್ರವಾಗಿ ಆಕೆ ಹತ್ರ ಮಾತಾಡ್ತಾರೆ, ಎಲ್ಲ ಬಗೆಹರಿಯುತ್ತೆ. ನನಗೆ ಒಂದನ್ಸುತ್ತೆ, ಒಂದು ಅವ್ಯಕ್ತವಾದ ಭಯ ನನ್ನ ಹೆಂಡತಿಯಲ್ಲಿ ಯಾರು ತುಂಬಿರಬಹುದು ಅಂತ ಅನಿಸ್ತಿದೆ. ಆ ಅವ್ಯಕ್ತ ಭಯ ಏನು, ಆ ಆತಂಕ ಏನು ಅನ್ನೋದನ್ನ ಕೌನ್ಸಿಲಿಂಗ್ ನಲ್ಲಿ ಬಗೆಹರಿಸ್ತಾರೆ. ಸರಿ ಹೋಗುತ್ತೆ. ಪಾಯಿಂಟ್ ಹೇಳ್ತೀನಿ ಸರ್, ಸರ್ ಹೇಳಿದೀನಿ, ನಪ್ಸ ಹೇಳೋದಾಯ್ತು. ಈ ಹಂತದಲ್ಲಿ ನನ್ನ ಪತ್ನಿಯ ಮೇಲೆ ನಾನು ಹೇಳ್ತಾ ಇಲ್ಲ, ನಾನು ತುಂಬಾ ಚಿಕ್ಕ ವಯಸ್ಸಿಂದನೂ ಕಷ್ಟಪಟ್ಟು ತುಂಬಾ ಸ್ಟ್ರಗಲ್ ಮಾಡಿ ಎಂತೆಂಥ ಮಹನೀಯರ ಜೊತೆ ಕೆಲಸ ಮಾಡಿಕೊಂಡು ಎಷ್ಟೋ ಸರಿ ರಾಜ್ಕುಮಾರ್ ಸರ್, ಪಾರ್ವತಮ್ಮ ಅವರು, ಆಮೇಲೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ವಿಷ್ಣುವರ್ಧನ್ ಸರ್ ನಮ್ಮ ಮನೆಗೆ ಬಂದಾಗಲ್ಲನೂ ಕೂಡ ತುಂಬಾ ಸತಿ ನನಗೆ ಹೇಳಿದ್ದಾರೆ, ನೀನು ತುಂಬಾ ಭಾವುಕ, ತುಂಬಾ ಎಮೋಷನಲ್, ಎಲ್ಲ ನಂಬಿಡ್ತೀಯ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿರು ಅಂತ ವಿಷ್ಣು ಸರ್ ಎಷ್ಟೋ ಸರಿ ಹೇಳಿದ್ದಾರೆ. ತುಂಬಾ ಜನ ಅಂಬರೀಷ್ ಅವರು ಹೇಳಿದ್ದಾರೆ, ಬೋಲ್ಡ್ ಆಗಿರಿ ನೀವು ಅಂತೆಲ್ಲ ಹೇಳಿದ್ದಾರೆ. ಇವರೆಲ್ಲರ ಸಾಂಗತ್ಯಗಳಿಂದ ಬಂದಂತವನು ನಾನು. ಆಯ್ತಾ, ಇಲ್ಲಿ ತಮ್ಮ ಪ್ರಶ್ನೆ ಕೇಳಿದ್ರಿ ಮನಸ್ಸು ಮಗನ, ಇಷ್ಟು ಕಷ್ಟಪಟ್ಟುಕೊಂಡು ನಾನು ಬಂದಾಗ ಏಕಾಏಕಿ ನನ್ನ ಮೇಲೆ ಗುರುತರವಾದ ಆರೋಪಗಳು ಒಂದಷ್ಟು ಮಾಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ಯಾರು ಮಾಡ್ತಾರೆ ಅನ್ನೋದನ್ನ ಕಂಡಿಡ್ದು ಅದು ಅವರಾಗೆ ಸುಮ್ಮನೆ ಆಗ್ಬಿಟ್ರೆ ನಾನು ಬಿಟ್ಬಿಡ್ತೀನಿ, ಅಥವಾ ಕೇಳದವ್ರು ಏನಾದ್ರೂ ಸ್ವಲ್ಪ ಮನಸ್ಸಿಟ್ಟು ಬಂದು ಕ್ಷಮಾಪಣೆ ಕೇಳಿದ್ರ ನೋ ಪ್ರಾಬ್ಲಮ್, ಕ್ಷಮಾಪಣೆ ಕೇಳದಿದ್ರು ಪರವಾಗಿಲ್ಲ, ಅವರು ಸುಮ್ಮನೆ ಆಗ್ಬಿಟ್ರೆ ನೋ ಪ್ರಾಬ್ಲಮ್. ಇನ್ನೊಂದು ಸರ್ತಿ ಏನಾದ್ರೂ ನನ್ನ ತೇಜೋವಧೆ ಮಾಡೋ ಪ್ರಯತ್ನ ಮಾಡಿದರೆ, ನನ್ನ ನೆಮ್ಮದಿಗೆ ಚ್ಯುತಿ ತರೋ ಪ್ರಯತ್ನ ಮಾಡಿದರೆ, ಅನಾವಶ್ಯವಾಗಿ ನನ್ನ ಮೇಲೆ ಏನಾದ್ರೂ ಕೆಟ್ಟ ಕೆಟ್ಟದನ್ನ ಸುಳ್ಳು ಆರೋಪಗಳನ್ನ ಮಾಡಿದರೆ ಮುಲಾಜೆ ಇಲ್ಲದೆ ಡಿಫಾರ್ಮೇಷನ್ ಕೇಸ್ ಹಾಕ್ತೀನಿ. ಅದಕ್ಕೆ ಸಂಬಂಧಪಟ್ಟಂತಹ ಕಾನೂನು ತಜ್ಞರುಗಳ ಹತ್ರ ನಾನು ಆಲ್ರೆಡಿ ಮಾತಾಡಿದ್ದೀನಿ, ಯಾವ ಕರುಣೆನೂ ಇರಲ್ಲ ಅಲ್ಲಿ. ಅದಕ್ಕೆ ಸಂಬಂಧಪಟ್ಟ ಸರ್ ಮಾತಾಡ್ತಾರೆ. ನಿನ್ನೆ ಸುದ್ದಿ ಮಾಧ್ಯಮದಲ್ಲಿ ಬಂದಿತ್ತು ಸರ್, ಇಲ್ಲಿ ಬರ್ತೀರಾ? ಮತ್ತೆ ಸೌಂಡ್ ಬರ್ತಿಲ್ಲ, ಆ ಕಡೆ ಹೋಗ್ಬೇಕಾ? ಈ ಸೈಡ್ ಬಂದ್ಬಿಟ್ಟು ಇದೆ, ನೀ ಇಟ್ಕೊಂಡಿದ್ಯಾ ಇಲ್ವಾ? ಸಾಧ್ಯವೇ ಇಲ್ವಲ್ಲ ಹಾಗೆ ಸರ್, ಸಿಂಪಲ್ ಆಗಿ ಅವೆಲ್ಲ ಸಾಧ್ಯ ಇಲ್ಲ, ಅವೆಲ್ಲ ಸುಳ್ಳು ಆರೋಪಗಳು ಸರ್. ಏನಾಗುತ್ತೆ, ಒಲ್ಲದ ಗಂಡಂಗ್ ಮೊಸಲು ಕಲ್ಲು, ನಿಮ್ಮನ್ನ ಯಾರೋ ಒಂದಷ್ಟು ಪ್ರೇರಣೆಗಳು ಒಳಪಡಿಸ್ಬಿಟ್ರೆ ಏನೋ ಮಾತಾಡ್ಬಿಡ್ತೀವಿ. ಅವೆಲ್ಲ ಅಲ್ಲ ಸರ್, ಆ ಸಮಯದಲ್ಲಿ ನಾವು ಸ್ವಲ್ಪ ವಿವೇಚನೆಯಿಂದ ಸಂಯಮವಾಗಿದ್ಕೊಂಡು ಇಲ್ಲಲ್ಲ ಅದು ಆ ರೀತಿ ಅಲ್ಲ ಹೀಗೆ ಅಂತ ಯೋಚಿಸ್ಬೇಕಾಗತ್ತೆ. ಹಾಗಾಗಿ ನಾನು ಆಗ್ಲೇ ಹೇಳಿದ್ದು ತಮ್ಮೆಲ್ಲರಿಗೂ ಮನವಿ ಮಾಡಿದ್ದು, ನಿನ್ನೆ ನನ್ನ ಪತ್ನಿಯ ರಿಯಾಕ್ಷನ್ ಬಂದ ತಕ್ಷಣ ನಾನು ಎಕ್ಸೈಟ್ ಆಗ್ಬಿಟ್ಟು ಏನೇನೋ ಮಾತಾಡ್ಬಿಡ್ಬೋದಾಗಿತ್ತು. ಒಂದು ನೈಟ್ ವೈಟ್ ಮಾಡಿ ಇವತ್ತು ನಾನು ಯಾಕೆ ಹೇಳ್ತಾ ಇದ್ದೀನಿ, ಅದು ಯಾವ ನನ್ನ ಪತ್ನಿಯ ಮಾತುಗಳಲ್ಲ, ಒಬ್ರು ಯಾರು ಯಾವ ಪರಿಸ್ಥಿತಿಯಲ್ಲಿ ಮಾತಾಡಿರ್ತಾರೆ ಅನ್ನೋ ತಿಳ್ಕೊಳ್ಳೋ ಸ್ವಲ್ಪ ನಮಗೆ ಸಂಯಮಗಳು ಬೇಕಾಗುತ್ತೆ. ಯಾರು ಸರ್, ಒಂದು ವಿಷಯ ಹೇಳ್ತೀನಿ ಸರ್, ಸರ್ ಪೊಲೀಸ್ ಅವರಿಗೆ ನಾವು ಅಫಿಷಿಯಲ್ ಆಗಿ ಒಂದು ವಿಷಯವನ್ನ ಮುಂದುವರಿಸಿ ಅವು ನಡೀತಾ ಇರುವಾಗ ಮಾಧ್ಯಮಗಳಿಗೆ ಬಂದು ಸುದ್ದಿ, ಇನ್ನೊಂದು ಹೇಳ್ತೀನಿ ಸರ್, ಮಾಧ್ಯಮದ ಬಗ್ಗೆ ನನಗೆ ವಿಶೇಷವಾದ ಭಕ್ತಿ ಇದೆ, ಮಾಧ್ಯಮದ ಬಗ್ಗೆ ನನಗೆ ವಿಶೇಷವಾದ ಗೌರವ ಇದೆ. ಅವರ ಪ್ರತಿಯೊಂದು ಸೆಕೆಂಡು ಅಮೂಲ್ಯ ಸರ್, ತಮ್ಮೆಲ್ಲರ ಪ್ರತಿ ಒಂದೊಂದು ನಿಮಿಷ ಅಮೂಲ್ಯ ಸರ್, ಬಂಗಾರಕ್ಕೆ ಸಮಾನ. ನಿಮ್ಮ ಈ ಅಮೂಲ್ಯ ಸಮಯದಲ್ಲಿ ನಂದ್ಯಾವುದೋ ಖಾಸಗಿ ವಿಚಾರ ಇಟ್ಕೊಂಡು ನಾನೇನೋ ಬಿಂಬಿಸಿ ತೊಂದರೆ ಮಾಡಬಾರ್ದು, ನಿಮ್ಮ ಸಮಯ ವ್ಯರ್ಥ ಮಾಡಬಾರ್ದು, ಸಮಾಜಕ್ಕೆ ಉಪಯೋಗ ಆಗುವಂತ ಸುದ್ದಿ ಇರಬೇಕು. ಆದರೆ ನಿನ್ನೆ ಬಂದಂತ ವಿಚಾರಕ್ಕೆ ನಾನು ಸ್ಪಷ್ಟೀಕರಣ ಕೊಡಲೇಬೇಕಾದ ಅನಿವಾರ್ಯತೆ ಇದ್ದಿದ್ರಿಂದ ತಮ್ಮ ನಾನು ಭೇಟಿ ಮಾಡಿ ಕೊಡಬೇಕಾಗಿ. ಹೇಳಿ ಸರ್, ಹೇಳಿ ಸರ್. ನಾನಾ ಸರ್, ಇನ್ನೊಂದು ಹೇಳ್ತೀನಿ ಸರ್, ನಮ್ಮ ಸಾರ್ ಹೇಳಿದ್ರು ಸರ್, ತಮ್ಮ ಹೆಸರು ಗೊತ್ತಾರೆ ಸರ್, ಮಹೇಶ್ ಸರ್, ಮಹೇಶ್ ಸರ್ ಹೇಳಿದ್ರು ಹಾಡಿನ ಮೂಲಕ ನನ್ನ ಹೆಂಡತಿನ ಇಂಪ್ರೆಸ್ ಮಾಡಕ್ ಸಾಧ್ಯ ಇಲ್ಲ, ನನ್ನ ಮೌನದ ಮೂಲಕ ಇಂಪ್ರೆಸ್ ಮಾಡ್ಬಿಟ್ಟು ಸರ್. ಎಲ್ಲ ಗೊತ್ತಾಯ್ತು, ಅಲ್ಲ ಅಲ್ಲ ಅರ್ಥ ಆಯ್ತು ಸರ್, ಅರ್ಥ ಆಯ್ತು. ಅಲ್ಲ ಇಲ್ಲಿ ಒಂದು ಹಾಡಿನ ಮೂಲಕ ನನ್ನ ಹೆಂಡತಿಯನ್ನ ನಾನು ಇಂಪ್ರೆಸ್ ಗಿಂತ ಸಹಜವಾಗಿ ಅವರು ನೋಡ್ತಾ ಇದ್ರೆ ಇಲ್ಲಪ್ಪ ನಮ್ಮ ಯಜಮಾನರು ಅವಾಗಿಂದರೂ ಈಗೂ ಹಂಗೆ ಇದ್ದಾರೆ ಅನ್ನುವಂಥದ್ದು ಸರ್ ಆಕೆ ಗೊತ್ತು. ನನ್ನ ಹೆಂಡತಿಗೆ ನಾನು ಏನು ಅಂತ ಕಂಪ್ಲೀಟ್ ಸರ್, ನನ್ನ ಜನ್ಮ ಕೊಟ್ಟ ತಾಯಿಯನ್ನ ಬಿಟ್ರೆ ನನ್ನ ಬಗ್ಗೆ ಸಂಪೂರ್ಣ ಅರ್ಥ ಮಾಡ್ಕೊಂಡ್ರೆ ನಾನು ಹೆಂಡ್ತೀನಿ, ಆಕೆಗೆಲ್ಲ ಗೊತ್ತು ಸರ್. ಒಂದು ಒತ್ತಡದಲ್ಲಿ ಸಿಕ್ಕಾಕೊಂಡಾಗ ಪಾಪ ಅವಳು ಉಸಿರು ಕಟ್ಟ ವಾತಾವರಣದಲ್ಲಿ ಏನು ಮಾಡೋಕ್ಕಾಗಿರಲ್ಲ. ಈಗಲೂ ಅಮೃತವರ್ಷಿನಿ ಹಾಡುಗಳು ಆಕೆ ತುಂಬಾ ಇಷ್ಟ, ಅದರಲ್ಲಿ ತುಂತುರು ಹಾಡು ಎಷ್ಟು ಚೆನ್ನಾಗಿ ಹಾಡ್ತಾಳೆ ಗೊತ್ತ ಅವಳು. ಆಮೇಲೆ ಆಹಾ